ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಈ ವರ್ಷದ 3ನೇ ಸುತ್ತಿನ ಕೌನ್ಸಿಲಿಂಗ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಆ ಅಫಿಷಿಯಲ್ ವೆಬ್ಸೈಟಲ್ಲಿ ವಿದ್ಯಾರ್ಥಿಗಳು ಹೋಗಿ ತಮ್ಮ ಲಾಗಿನ್ ಅಪ್ಲಿಕೇಶನ್ ನಂಬರನ್ನು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಮಾಡಿ ನಿಮ್ಮ ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದಾಗಿದೆ. ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತು ಸೀಟ್ ಸಿಗದೇ ಇರುವಂಥವ್ರಿಗೆ ಏನು ಮಾಡಲಿಕ್ಕೆ ಬರೋಂಗಿಲ್ಲ, ಅದಕ್ಕೆ ಕೀದವರೇ ನಿಮಗೆ ಏನಾದರೂ ಸೀಟ್ಗಳನ್ನು ಮತ್ತೆ ಇನ್ನೊಂದು ಮಾಪಪ್ ಥರ ಏನಾದರೂ ಮಾಡಿ ಕೊಟ್ಟರೆ ಒಳ್ಳೆಯದು. ಬಟ್ ಆ ಥರ ಮಾಡೋದು ತುಂಬ ಕಡಿಮೆ. ಪ್ರತಿ ವರ್ಷ ಕೂಡ 3 ರೌಂಡ್ ಮಾತ್ರ ಮಾಡ್ತಾರೆ. ಮುಂದೆ ಏನು ಮಾಡ್ತಾರೆ ನೋಡಬೇಕು. ಅಥವಾ ಭಾಳಷ್ಟು ವಿದ್ಯಾರ್ಥಿಗಳು ಏನಾದರೂ ಮತ್ತೆ ಸೀಟ್ ಉಳಿದಿದ್ದರೆ ಮಾತ್ರ, ಸೀಟುಗಳು ಉಳಿದಿದ್ದರೆ ಮಾತ್ರ ಏನು ಮಾಡ್ಬೋದು ಅಂದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಮಾಪಪ್ ಥರ ಮಾಡಿ ಸೀಟ್ಗಳನ್ನು ಕೊಡಬಹುದು. ಬಟ್ ಸಂಭವನೆ ತುಂಬ ಕಡಿಮೆ ಇದೆ. ಬಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅಂಥ ವಿದ್ಯಾರ್ಥಿಗಳಿಗೆ ಹೋಗಿ ಅಡ್ಮಿಷನ್ ತೊಗೋಬೋದಾಗಿದೆ. ಆರ್ಡರ್ ಕಾಪಿ ಸಿಗ್ತಾ ಇದೆ, ಮತ್ತು ಲಾಗಿನ್ ಮಾಡ್ಕೋಬೋದು ನೀವು. ಸೊ ಲಾಗಿನ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಹಾಕಿ ನೀವು ಲಾಗಿನ್ ಮಾಡಿ ನೀವು ಒಂದು ಏನು ಮಾಡ್ಬೋದು ಅಂತಂದರೆ ಸೀಟ್ಗಳನ್ನು ಪಡ್ಕೋಬೋದಾಗಿದೆ. ಬಟ್ ಸೀಟ್ ಸಿಗದೇ ಇರೋರಿಗೆ ನಾಟ್ ಅಲೋಟೆಡ್ ಅಂತ ಬಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಈ ವರ್ಷ ಹೋಯಿತು ಅಂತ ಅಷ್ಟೇ. ಬಟ್ ಮುಂದಿನ ವರ್ಷ ಅಂದರೆ ನೀವು ಮತ್ತೆ ಜೂನ್ ತನಕನೂ ಕಾಯಬೇಕಾಗತ್ತೆ. ಜೂನ್ ತನಕ ಕಾದು ಸೀಟುಗಳನ್ನು ತೊಗೋಬೇಕಾಗತ್ತೆ ಅಷ್ಟೇ. ಮತ್ತು ಸೇಮ್ ಪ್ರೊಸೀಜರ್ ಆಗುತ್ತೆ. ಬಟ್ ಸೀಟುಗಳು ತುಂಬ ಉಳಿದಿದ್ದರೆ ಮಾತ್ರ ಏನಾದರೂ ಒಂದು ಮಾಪಪ್ ರೌಂಡ್ ಥರ ಮಾಡ್ಬೋದು. ಬಟ್ ಉಳಿದಿಲ್ಲ, ಎಲ್ಲ ಕಡೆಯೂ ಸೀಟ್ ಫುಲ್ ಇದ್ದಾವೆ. ತುಂಬ ಮಾಡೋದು ಕೂಡ ಕಡಿಮೆ ಇದೆ.